सो एलू शुभोदय शुभ मध्यान मकल एलू रेडी अंदी यस अफकोर्स इतना लास्ट क्लासू निम्बे स्वल्प ना बरोदल बट आरबेड़ कन्ड क्लास स्वल्प इंट्रेस्टिंग आगेलवा सो वोनमेंगे निन्े दिन तनक निम्गेनि नानु ग्रामर कल्ता है कर्त कर्म क्रियापद विभक्ति प्रत्ययू अभ्यास मी निे वो नाने वो मिसेक् टीचर कूड़ा मिसटेक निम्न नान कल्कोलेंसापल को नानून द्रोणन शिष्य कर्ण अंतलवा सो तपाद उत्तर आगते द्रोणन शिष्य कर्ण आगे द्रोणन शिष्य अर्जुन अंतर बरीबू अच्छुमेचन शिष्य अर्जुन आगे कौरव के मत पांडविगू विद्यन कल द्रोण द्रोण महर्षि ओके सो इला कर्ण अंतर परशुराम अंतर परशुरामन शिष्य कर्ण अंत हाकि षष्ठी परशुरामन षष्ठी अंत विभक्ति बरते षष्ठी अप्रत्यय षष्ठी विभक्ति अप्रत्यय कारकार्थ ऐन बरते कारकार्थ अधिकरण अल्वा सॉरी अपादान अल्वा सो संबंध सारी गुरु संबंध बरते षष्ठी संबंध बरते कारकार्थ परशुराम बंतुअ गुरु शिष्य संबंध नावि का फस्ट नहीं क्लियर मी ना नोटबुकली बरते हैं कर्ण अंत द्रोण शिष्य कर्ण अंत बरती स्व क्लियर मी आम रियली सारी फॉर दैट ओके ना सो इनिष्ट निम्हे विभक्ति प्रत्ययदेल इनिष्ट निम्हे नमेंगे अर्थ आगे अंत भावस्तनी ईन डाउट्स अथ मिस तपेदेव कूड़ा सरीमबू नहीं डाउट्स फोन केलबू ओके इनमें निम्हे होंमवर्क अथवा असैनमेंटन एलू कूड़ा नहीं टीचमेंट ऐपल नहीं सैंडे ओके डायरेक्ट आगे वाट्सअपल आवश्यकते बिकॉज कन्फ्यूशन आगते नन के करेक्ट कूड़ा नं तुम रगे आगते नोट्स यार नोट्स अंत ना फुल कन्फ्यूज आगते अटीस्ट नहीं टीचमेंट ऐपल नेंकोट्री अरे नन ईजी नं करे नन के ऑप्शन डायरेक्टे ओके सो नहीं अंदरबूद मिस ना मिस होंमवर्क मात्र सेंडे ना नं चे अंतु सो ना चेकती साध्यवाद ना चेक ओके ना इवन असाइनमेंट्स स्वल्प स्वल्प चेक असाइनमेंट्स स्वल्प बेग बेग कंप्लीट एंड यू विल गेट अ गुड मार्क्स इन दैट सो आउट ऑफ 10 ನಿಮಗೆ ಎಷ್ಟು ಸಿಗುತ್ತೆ ಅಂತ ಹೇಳಿ ನಾನು ಆಲ್ಮೋಸ್ಟ್ ನಿಮಗೆ ಒಳ್ಳೆ ಮಾರ್ಕ್ಸ್ ಅನ್ನು ಕೊಡ್ತಾ ಇದೀನಿ ಕೂಡ ಸೋ ಇದಿಷ್ಟು ನಾನು ಹೇಳಬೇಕಾಗಿರುವಂತದ್ದು ಸೋ ನಿಮಗೆ ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ ಇವತ್ತಿನ ದಿನ ನಾನು ಹೊಸ ಪಾಠಗಳೊಂದಿಗೆ ನಾನು ಅಭ್ಯಾಸವನ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ದಿನ ಏನಪ್ಪಾ ಈ ಪಾಠ ಯಾವ ಪಾಠ ಅಂತ ಹೇಳ ಅನ್ಕೋತೀರಾ ಮೊದಲನೇ ಪಾಠ ಯಾವುದು ಮೂರನೇ ಪಾಠ ಅಂತಂದು ಮೂರನೇ ಪಾಠ ಯಾವುದು ಎಸ್ ಗದ್ಯ ಪಾಠ ಮೂರು ಗದ್ಯ ಪಾಠ ಮೂರು ಯಾವುದು ಪಾಠ ಕೂಗುತ್ತಿದೆ ಪಕ್ಷಿ ಕೂಗುತ್ತಿದೆ ಪಕ್ಷಿ ಸಂಭಾವಿತ ಪಾಠವಾಗಿದೆ ಇದು ಸೊ ಈ ಪಾಠದಲ್ಲಿ ಏನು ಕೊಟ್ಟಿದ್ದಾರೆ ಹೆಡ್ಡಿಂಗ್ ಏನು ಕೊಟ್ಟಿದ್ದಾರೆ ಕೂಗುತ್ತಿದೆ ಪಕ್ಷಿ ನಿಮಗೆ ಪೇಜ್ ಅಲ್ಲಿ ನಾನು ತೋರಿಸ್ತೀನಿ ಸ್ವಲ್ಪ ಹೊತ್ತಿನ ನಂತರ ನಿಮಗೆ ಪುಸ್ತಕದಲ್ಲಿ ನೀವು ಇದನ್ನು ನೋಡಬಹುದು ಕೂಗುತ್ತಿದೆ ಪಕ್ಷಿ ನಿಮಗೆ ಕಾಣಿಸ್ತಾ ಇದೆ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ ನಿಮಗೆ ಅಲ್ಲಿ ಮರ ನೋಡಬಹುದು ನೀವು ಒಂದಿಷ್ಟು ಜನ ಮಕ್ಕಳು ಪಕ್ಕದಲ್ಲಿ ಹರಿಯುತ್ತಿರುವಂತ ಒಂದು ನದಿಯನ್ನ ಕೂಡ ನೀವು ನೋಡಬಹುದು ಆ ಮರದಲ್ಲಿ ನೀವು ಚಿಕ್ಕದಾಗಿ ಒಂದು ಒಂದು ಹಕ್ಕಿ ಏನ್ ಪಕ್ಷಿ ಅಥವಾ ಹಕ್ಕಿ ಅಂತ ಹೇಳಬಹುದು ಹಕ್ಕಿ ಕೂತ್ಕೊಂಡಿರೋದನ್ನ ನೀವು ನೋಡಬಹುದು ಓಕೆ ನಿಮಗೆ ಆಮೇಲೆ ಈ ಪಿಕ್ಚರ್ ಅನ್ನು ನಿಮಗೆ ಮೊಬೈಲ್ ಅಲ್ಲಿ ನಿಮಗೆ ತೋರಿಸ್ತೀನಿ PDF ಅನ್ನು ಸೆಂಡ್ ಮಾಡ್ತೀನಿ ನಿಮಗೆ ನೋಡಬಹುದು ನೋಡ್ಲಿಕ್ಕೆ ಆಗುತ್ತೆ ಸೋ ಮೊದಲನೇದಾಗಿ ನಾನು ಹೇಳೋದಂದ್ರೆ ಕೂಗುತ್ತಿದೆ ಪಕ್ಷಿ ಈ ಹೆಡ್ಡಿಂಗ್ ನ ಹೆಸರೇನು ಕೂಗುತ್ತಿದೆ ಪಕ್ಷಿ ಅಂದ್ರೆ ಪಕ್ಷಿ ಕೂಗ್ತಾ ಇದೆ ಸಾಮಾನ್ಯವಾಗಿ ಪ್ರಾಣಿ ಆಗಿರಬಹುದು ಅಥವಾ ಪಕ್ಷಿ ಆಗಿರಬಹುದು ಇದು ಒಂದು ಚಿಕ್ಕ ಮಗು ಶಿಶು ಅಂತ ಹೇಳಿದ್ರೆ ಮಾತು ಬರ್ದಿರುವಂತ ಒಂದು ಮಗು ಕೂಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸಾಧಾರಣ ಅರ್ಥ ಇರುತ್ತೆ ಫಾರ್ ಎಕ್ಸಾಂಪಲ್ ಮಗುವನ್ನ ಕಂಪೇರ್ ಮಾಡೋದಾದ್ರೆ ತಗೊಳ್ಳೋದಾದ್ರೆ ಒಂದು ಚಿಕ್ಕ ಮಗು ಏನಾದರೂ ಗಾಯ ಆದ್ರೆ ಅಥವಾ ಯಾವುದಾದ್ರೂ ಹುಳ ಕಷ್ಟ ಇರುವೆನೋ ಏನಾದರೂ ಕಷ್ಟ ಅಂತಂದ್ರು ಅಳತ್ತೆ
ಹೌದಾ. ಆಮೇಲೆ ತುಂಬ ಹಸುವಾಗಲೂ ಕೂಡ ಕೂಗತ್ತೆ ಮಗು, ಹೌದಾ, ಅಳತ್ತೆ. ಹಾಗೆ ಪಕ್ಷಿಗಳು ಕೂಡ ಅವ್ರದೇ ಆದಂತಹ ಒಂದು ಸಂವಹನ, ಅವ್ರದೇ ಆದಂತಹ ಒಂದು ಮಾತುಗಳು ಅವ್ರ ಹಕ್ಕಿಗಳಿಗೆ ಅರ್ಥ ಆಗತ್ತೆ. ಹೌದಾ, ಒಂದು ಪಕ್ಷಿ ಕೂಗ್ತಾ ಇದೆ ಅಂತಂದ್ರೆ ಅದಕ್ಕೆ ನಾನಾ ರೀತಿ, ಅದು ನೋವಿಂದ ಕೂಗ್ತಾ ಇದೆಯೋ ಅಥವಾ ಯಾರ ಜೊತೆ ಮಾತನಾಡ್ತಾ ಇದೆಯೋ, ಮಾತನಾಡುವಾಗ್ಲೂ ಕೂಡ ಕೂಗುತ್ತೆ ಅಲ್ವಾ. ಅದು ಹಕ್ಕಿ ಕೂಗೋದ್ ಬಿಟ್ರೆ ಮತ್ತೆ ಬೇರೆ ಏನು ಬರಲ್ಲ ಅದಕ್ಕೆ. ಸೊ ತನ್ನದೇ ಆದಂತಹ ಧ್ವನಿಯಲ್ಲಿ ಅದು ಮಾತಾಡತ್ತೆ. ಆ ನೋವನ್ನ ಒಂದೊಂದ್ಸಲ ತುಂಬಾ ನೋವಾದಾಗ್ಲೂ ಕೂಡ ಅದು ಕೂಗುತ್ತೆ. ಹಾಗೆ ತುಂಬಾ ಸಂತೋಷವಾದಾಗ್ಲೂ ಕೂಗುತ್ತೆ, ಹಸುವಾದಾಗ್ಲೂ ಕೂಗುತ್ತೆ, ಏನಾದ್ರೂ ಹೇಳ್ಬೇಕಂತಂದ್ರು ಕೂಡ ಕೂಗುವ ಮೂಲಕ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸುತ್ತೆ. ಪಕ್ಷಿ ಆಗಿರ್ಬೋದು, ಹಾಗೆ ಪ್ರಾಣಿಗಳು ಆಗಿರ್ಬೋದು, ಹೌದಲ್ವಾ. ಯಾವ್ಯಾವ ಪ್ರಾಣಿ ಯಾವ್ಯಾವ ಥರ ಕೂಗುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರುತ್ತೆ. ಎಸ್ ಅನ್ನೋ. ಸೊ ಈ ಥರ ಆದಾಗ ನಾವು ಈಗ ಇನ್ನೊಂದನ್ನ ಯೋಚನೆ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾವು ರಸ್ತೆಗೆ ಹೋಗ್ತಾ ಇರ್ತೀವಿ, ಯಾವುದಾದ್ರೂ ಒಬ್ಬ ಮನುಷ್ಯ ಏನಾದರೂ ಏನೋ ಎಡವಿ ಬಿದ್ದಿರ್ತಾನೆ, ಬಿದ್ದಿರ್ತಾನೆ, ಅದು ಆಕ್ಸಿಡೆಂಟ್ ಆಗಿರುತ್ತೆ ಅಂತಂದರೆ ನೀವೇನು ಮಾಡ್ತೀರಾ? ಏ, ಆಕ್ಸಿಡೆಂಟ್ ಆಗಿದ್ದಾನೆ, ಬಿದ್ದರೆ ನಮಗೇನಕ್ಕೆ ಕೇಸ್ ಕೇಸ್ ಆಗಿದ್ರೆ ಏನಾದರೂ ಏನಾದರೂ ನಾಳೆ ನಮ್ಮ ಮೈ ಮೇಲೆ ಬಂದುಬಿಟ್ರೆ ಬಲ್ಲ ಅಂತ ಹೇಳ್ಕೊಂಡು ನೀವು ಕೆಲವರು ಏನು ಮಾಡ್ತಾರೆ, ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಅಂದರೆ ನಿರ್ಲಕ್ಷ್ಯ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬಟ್ ನಾವು ಇನ್ನೂ ಕೆಲವರು ಏನು ಮಾಡ್ತಾರೆ, ಅಯ್ಯೋ ಪಾಪ ಬಿದ್ದುಬಿಟ್ಟಿದ್ದಾನೆ, ನೋಡೋಣ ಏನಾಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವನಿಗೆ ಗಾಯ ಏನಾದರೂ ಆಗಿದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ತೀರಾ ಗಾಯ ಆಗಿದ್ರೆ ಹಾಸ್ಪಿಟ್ಲಿಗೆ ಕೊಡೋದು, ಅವನಿಗೆ ಸ್ವಲ್ಪ ಕೇರ್ ಮಾಡ್ತೀರ, ಹೌದಲ್ವಾ. ಅದು ಏನು ಒಳ್ಳೆ ಗುಣ ಎಲ್ಲ ಏನೇ ಆಗಿದ್ರೂ ಕೂಡ ನಾವು ಅದನ್ನು ನೋಡಿಕೊಂಡು ಸುಮ್ಮನೆ ಇರೋದು ಅದು ಒಳ್ಳೆ ಗುಣ ಲಕ್ಷಣ ಅಲ್ಲ, ಹೌದಾ. ಅವರಿಗೆ ನೋವಾಗಿದೆಯಾ ಏನಾಗಿದೆ ಅಂತ ಹೇಳಿ ನಾವು ಯಾವಾಗಲೂ ಇದು ಮಾಡಬೇಕು, ಓಕೆನಾ. ಅದು ನಿಮ್ಮ ಸಲಹೆ, ನನ್ನ ಕಡೆಯಿಂದ ನಿಮಗೆ ಸಲಹೆ ಅಂತ ಹೇಳ್ಬೋದು. ಈ ಪುಸ್ತಕದಿಂದ, ಈ ಪಾಠದಿಂದ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಒಂದು ನೀತಿ ಪಾಠವಾಗಿದೆ. ಮೊದಲನೇದಾಗಿ ನಾವು ಈ ಪಾಠಕ್ಕೆ ನಾವು ಪ್ರವೇಶ ಮಾಡೋದಾದ್ರೆ ನೋಡಿ, ಪಾಠ ಪ್ರವೇಶ ಅಂತ ಕೊಟ್ಟಿದ್ದಾರೆ ನಿಮಗೆ. ಆ ಪೇಜನ್ನು ತೋರಿಸ್ತೀನಿ ಈ ಪಾಠದ್ದು. ಸೊ ಕಾಣಿಸ್ತಾ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ, ನಿಮಗೆ ಆ ಪೇಜ್ ಕಾಣಿಸ್ತಾ ಇದೆ ಅಲ್ವಾ. ಪಾಠ ಪ್ರವೇಶ ಅಂತ ಹೇಳಿಕೊಟ್ಟಿದ್ದಾರೆ ಗದ್ಯ ಪಾಠ 3, ಪಾಠ ಪ್ರವೇಶ. ಕೂಗುತ್ತಿದೆ ಪಕ್ಷಿ ಒಳಗಡೆ, ನೋಡಿ ಇಲ್ಲಿ ಕಲರಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಕಲರಲ್ಲಿ ಇದು ಮಾಡಿದ್ದಾರೆ. ಪಾಠ ಪ್ರವೇಶ ಅಂದರೆ ಪಾಠವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಾವು ಕೆಲವೊಂದಿಷ್ಟು ತಿಳ್ಕೊಳ್ಬೇಕಾಗಿರುವಂಥದ್ದು, ಓಕೆನಾ. ಏನು ಕೊಟ್ಟಿದ್ದಾರೆ ಅಲ್ಲಿ ನೋಡಿ, ಹೇಳಿ ಓದ್ತಾ ಹೋಗ್ತೀನಿ, ನೀವು ಕೇಳಿಸ್ಕೊಳ್ರಿ. ಒಂದು ಸುಂದರವಾದಂಥ ನಿಮ್ಮದೇ ಆದಂಥ ನಿಮಗೆ ಎರಡು ರೀತಿಯಾದಂಥ ಒಂದು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ, ಓಕೆನಾ. ಏನದು? ಒಂದು ಸುಂದರವಾದಂತಹ ಒಂದು ಕಾಡು, ಒಂದು ಸುಂದರ ಕಾಡು. ಅಲ್ಲೊಂದು ಮೊಲ ಬೇಟೆಗಾರನ ಬಲೆಯಲ್ಲಿ ಸಿಲುಕಿ ವಿಲವಿಲ ಒದ್ದಾಡ್ತಾ ಇದೆ. ಈಗ ನೀವೇನು ಮಾಡ್ತೀರಾ, ಅದನ್ನು ನೋಡಿದಂತಹ ನೀವು ಏನು ಮಾಡ್ತೀರಾ? ಒಂದು ಸುಂದರವಾದಂಥ ಒಂದು ಕಾಡು, ಆ ಕಾಡಲ್ಲಿ ಏನಾಗಿದೆ, ಮೊಲ. ಮೊಲ ಅಂದ್ರೆ ಏನು? ರ್ಯಾಬಿಟ್ ಅಂತ ಹೇಳ್ತೀರಲ್ವಾ. ಸೊ ಆ ಮೊಲ ಏನಾಗಿದೆ, ಬೇಟೆಗಾರ ಏನು ಮಾಡಿದ್ದಾನೆ, ಬಲೆ ಹಾಕಿರ್ತಾನೆ ಬೇಟೆಯನ್ನು ಹಿಡಿಯೋದಕ್ಕೆ, ಪ್ರಾಣಿಗಳನ್ನ ಹಿಡಿದು ಬೇಟೆ ಮಾಡಲಿಕ್ಕೆ. ಆ ಬಲೆಯಲ್ಲಿ ಏನಾಗುತ್ತೆ, ಆ ಮೊಲ ಸಿಕ್ಕಾಕೊಂಡ್ಬಿಟ್ಬಿಡುತ್ತೆ. ಸಿಕ್ಕಾಕೊಂಡ್ಬಿದ್ದು ವಿಲವಿಲ, ಅಯ್ಯೋ ನಾನು ಹೇಗೆ ಸಿಕ್ಕಾಕೊಂಡ್ಬಿಟ್ಬಿಟ್ಟಿದ್ದೀನಿ, ನಾನು ಹೇಗೆ ತಪ್ಪಿಸ್ಕೊಳ್ಳಿ, ಇಲ್ಲ ನಾನು ಇಲ್ಲೇ ಇದ್ಬಿಟ್ರೆ ಏನಾಗುತ್ತೆ, ಬೇಟೆಗಾರ ಏನು ಮಾಡ್ತಾನೆ, ನನ್ನ ತಗೊಬಂದು ಸಾಯಿಸ್ಬಿಟ್ಟು ನನ್ನ ತಿನ್ಬಿಡ್ತಾನೆ. ನಾನು ಹೆಂಗೆ ತಪ್ಪಿಸ್ಕೊಳ್ಳಿ ಅಂದ್ಕೊಂಡು ವಿಲವಿಲ ಅಂತ ಹೇಳ್ಕೊಂಡು ಒದ್ದಾಡ್ತಾ ಇರತ್ತೆ, ಓಕೆನಾ. ಸೊ ಅದನ್ನು ನೋಡಿದಂತಹ ನೀವು ಏನು ಮಾಡ್ತೀರಾ, ಬಿದ್ಕೊಂಡ್ರೆ ಬಿದ್ಕೊಳ್ಳಿ, ಬಲೆ ಸಿಕ್ಕಾಕೊಂಡಿದೆ, ಆಮೇಲೆ ಬೇಟೆಗಾರ ಕೈಯಲ್ಲಿ ಸಿಕ್ಬಿಟ್ರೆ ನಮಗೇನಾದರೂ ಮಾಡಿದರೆ ಕಷ್ಟ ಅಂತ ಹೇಳಿ ನೀವು ಹೋಗ್ತಿರೋ ಅಥವಾ ಆ ಬಲೆಯಿಂದ ಬಿಡಿಸ್ಲಿಕ್ಕೆ ಪ್ರಯತ್ನ ಪಡ್ತಿರೋ, ಏನು ಮಾಡ್ತೀರಾ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಹೇಳಬೇಕು. ಅದನ್ನು ನೀವೇ ಯೋಚನೆ ಮಾಡಿ ಅದನ್ನು ಬರೀರಿ, ಓಕೆ. ನಿಮ್ಗೇನು ಅನಿಸುತ್ತೆ, ನಿಮಗೇನು ಅನಿಸುತ್ತೆ ಹೇಳುವಂಥದ್ದನ್ನು ನೀವು ಮರಿಬೇಕು. ಅದನ್ನು ನಿಮಗೆ ಬೇಕಾದ ನಿಮಗೆ ಇದ್ದಂಥ ಒಂದು ಹೋಮನ್, ಓಕೆನಾ. ಸೊ ಎರಡನೇದೇ ಕೊಟ್ಟಿದ್ದಾರೆ ನೋಡೋಣ. ಎರಡನೇ ಲೈನಲ್ಲಿ ಶಾಲಾ ಮೈದಾನದಲ್ಲಿ ಅಂದರೆ ಶಾಲೆ ನಮ್ಮ ಸ್ಕೂಲ್ ಗ್ರೌಂಡ್, ಓಕೆನಾ, ಗ್ರೌಂಡಲ್ಲಿ ಹುಡುಗನೊಬ್ಬ ಬಿದ್ದಿದ್ದಾನೆ. ನಿಮ್ಮದೇ ಆದಂಥ ಒಬ್ಬ ಸ್ನೇಹಿತ, ಫ್ರೆಂಡ್ಸು, ಓಕೆನಾ, ಯಾರೋ ಒಬ್ಬ ಏನು ಮಾಡಿರ್ತಾನೆ, ಬಿದ್ದೋಗಿರ್ತಾನೆ, ಎಡವಿ ಬಿದ್ದಿರ್ತಾನೆ, ಪೆಟ್ ಮಾಡ್ಕೊಂಡಿರ್ತಾನೆ, ಓಕೆನಾ. ಕಾಲಿನ ಚರ್ಮ, ಕಾಲಿರುತ್ತಲ್ಲ ಕಾಲಿನ ಸ್ಕಿನ್ನು, ಚರ್ಮ ಏನಾಗಿದೆ, ಕಿತ್ತೋಗಿದೆ, ರಕ್ತ ಸೋರಿ ಬಂದಿದೆ, ರಕ್ತ ಸುರಿತಾ ಇದೆ, ಗಾಯಕ್ಕೆ ಪೆಟ್ಟಾಗಿಬಿಟ್ಟಿದೆ, ಕಾಲಿಗೆಲ್ಲ ಫುಲ್ ಪೆಟ್ಟಾಗಿ ರಕ್ತ ಬರ್ತಾ ಇದೆ. ಅದನ್ನು ನೋಡಿದ್ರೆ ನೀವು ಏನು ಮಾಡ್ತೀರಾ? ಏ, ಅವನಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ನಾವು ಓಡ ಬನ್ನಿ ಅಂದರೆ ನೀವು ಹೋಗ್ತಿರೋ, ಅಥವಾ ಅವನಿಗೆ ಕರ್ಕೊಂಡು ಬಂದು ಅವನಿಗೆ ಸ್ವಲ್ಪ ನೀರೇನಾದರೂ ಬೇಕಾ ಅಂತ ಕೇಳಿ ಅಥವಾ ಫಸ್ಟ್ ಏಡ್ ಮಾಡ್ತಿರೋ, ಅದನ್ನು ನೀವೇ ಯೋಚನೆ ಮಾಡಿ ನೀವೇ ಬರಿಬೇಕು, ನೀವೇ ಉತ್ತರ ಕೊಡಬೇಕು ಇದನ್ನು, ಓಕೆನಾ. ನಿಮ್ಮದೇ ಅದು ನಿಮ್ಮದೇ ನಿನ್ನ ಫ್ರೆಂಡ್ ಅಂತೇಳಿ, ನಿಮ್ಮ ಫ್ರೆಂಡ್ ಅಂತೇಳಿ ನೀವು ಯೋಚನೆ ಮಾಡಿ, ನಿಮ್ಮದೇ ಗೆಳೆಯ, ಸ್ನೇಹಿತ, ಆಪ್ತ ಮಿತ್ರ ಅಥವಾ ಜಸ್ಟ್ ಫ್ರೆಂಡ್ ಏನಾದರೂ ಅಂದ್ಕೊಳ್ರಿ, ನಿಮಗೆ ಪರಿಚಯದವರು, ನಿಮಗೆ ಗುರುತಿರೋರು, ಆ ಅವನು ಬಿದ್ದಾಗ ನೀವೇನು ಮಾಡ್ತೀರಾ, ಸಹಾಯ ಮಾಡ್ತಿರೋ ಇಲ್ಲವೋ ಅದನ್ನು ನೀವು ಬರಿಬೇಕು,
ಹೋಗಿರಾ ಇದೆ ನಿಮಗೆ. ಸೊ ಮೊದಲೇನು ಮೊಲೆ ಮೊಲ ಹೇಳುವಂಥದ್ದು ಬೇಟೆಗಾರನ ಬಲೆಯಲ್ಲಿ ಸಿಕ್ಕಾಕೊಂಡಾಗ ನೀವೇನು ಮಾಡ್ತೀರ ಅನ್ನೋದು. ಹಾಗೆ ನಿಮ್ಮದೇ ಆದಂಥ ನಿಮ್ಮ ಗೆಳೆಯ ಸ್ನೇಹಿತ ಗ್ರೌಂಡಲ್ಲಿ ಆ ಶಾಲಾ ಮೈದಾನದಲ್ಲಿ ಬಿದ್ದಾಗ ರಕ್ತ ಸೋತಾ ಇದೆ ಆಗ ನೀವೇನು ಮಾಡ್ತೀರ ಅನ್ನೋದನ್ನು ನೀವು ಬರೀಬೇಕು, ನೀವು ತಿಳಿಸ್ಬೇಕು ನನಗೆ, ಓಕೆನಾ. ಸೊ ನೆಕ್ಸ್ಟ್ ಥರ್ಡ್ ಪ್ಯಾರಾ, ಅದು ಒಂದು ಇದರಲ್ಲೇ ಥರ್ಡ್ ಪ್ಯಾರಾ ಇಟ್ಟಿದ್ದಾರೆ. ಇಂತಹ ಸಹಾಯ ಮನೋಭಾವ, ಸಹಾಯ ಮನೋಭಾವ, ಸಹಾಯ ಮಾಡೋದು, ಹೆಲ್ಪ್ ಮಾಡೋ, ಹೆಲ್ಪಿಂಗ್ ನೇಚರ್ ಅಂತ ಹೇಳಿ ಹೇಳ್ತೀರಾ ನೋಡಿ ಇಂಗ್ಲೀಷಲ್ಲಿ. ಸಹಾಯ ಮನೋಭಾವ, ಸಹಾಯ ಮಾಡುವಂಥ ಒಂದು ಮನಸ್ಸಿನ ಭಾವನೆ ಮನಸ್ಸಲ್ಲಿ ಬರಬೇಕು. ಸಹಾಯ ಮಾಡಬೇಕು ಅವನಿಗೆ, ಅಯ್ಯೋ ಪಾಪ ಅವ್ನು ನೋವು ಅನುಭವಿಸ್ತಾ ಇದ್ದಾನೆ, ಅದು ನೋಡೋಕ್ಕಾಗ್ತಿಲ್ಲ. ಕೆಲವರು ಬೇರೆ ನೋವು ಅನುಭವಿಸ್ತಾ ಇದ್ದಾರೆ, ನೋಡಿಕೊಂಡು ಅಳೋರು ಇದ್ದಾರೆ ಎಷ್ಟೋ ಜನ, ಓಕೆನಾ. ಸೊ ಅಂತಹ ಮನೋಭಾವ. ಪರಿಸರ ಪ್ರೇಮ, ನಾವು ಹೇಳ್ತೀವಿ ನೋಡಿ, ಪರಿಸರವನ್ನು ನಾವು ಯಾವಾಗಲೂ ಪ್ರೀತಿ ಮಾಡಬೇಕು. ಹೆಚ್ಚು ಹೆಚ್ಚು ಮರಗಳನ್ನು ಗಿಡಗಳನ್ನು ನೆಡಬೇಕು. ಏನಾಗುತ್ತೆ ಮಾಡದೇ ಇದ್ದರೆ ಏನಾಗುತ್ತೆ, ಈಗಿನ ಜನ ಏನು ಮಾಡ್ತಿದ್ದಾರೆ, ಕಾಡನ್ನೆಲ್ಲ ಕಡ್ದು ಏನು ಮಾಡ್ತಿದ್ದಾರೆ, ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ಫ್ಲ್ಯಾಟನ್ನು ಕಟ್ಸ್ಕೋತಾ ಇದ್ದಾರೆ, ಹೌದಲ್ವಾ. ಸೊ ಇದರಿಂದ ಏನಾಗ್ತದೆ ನಮಗೆ, ಇಂಗಾಲದ ಡೈ ಇದು ಜಾಸ್ತಿ ಮರ ಗಿಡಗಳನ್ನು ನಾವು ಬೆಳೆಸೋದ್ರಿಂದ ನಮಗೆ ಆಮ್ಲಜನಕ ಸಿಗುತ್ತೆ, ಹೌದಾ ಹೌದಾ. ಸೊ ಒಂದು ವೇಳೆ ನಾವು ಮರಗಳನ್ನು ಗಿಡಗಳನ್ನೆಲ್ಲ ಕಡಿತಾ ಹೋದಾಗೆ ನಮಗೇನಾಗುತ್ತೆ, ಮುಂದೊಂದು ದಿನ ನಾವು ಈಗಿನ ಪರಿಸ್ಥಿತಿಯಲ್ಲಿ ನಾವು ನೀವು ದೊಡ್ಡ ದೊಡ್ಡ ಸಿಟಿಗಳೆಲ್ಲ ನೋಡ್ಬೋದು, ನೀರಿಗಾಗಿ ನಾವು ಏನು ಮಾಡ್ತಿದ್ದೀವಿ, ದುಡ್ಡು ಕೊಟ್ಟು ನೀರನ್ನು ಪ್ರಕೃತಿ ನಮ್ಗೆ ಏನಾಗಿದೆ ಫ್ರೀಯಾಗಿ ಉಚಿತವಾಗಿ ನಮ್ಗೆ ಏನಾಗಿದೆ ನೀರನ್ನು ಕೊಡ್ತಾ ಇದೆ, ಗಾಳಿಯನ್ನು ಕೊಡ್ತಾ ಇದೆ, ಬೆಳಕನ್ನು ಕೊಡ್ತಾ ಇದೆ. ಇದೇ ಥರ ನಾವು ಮರಗಳನ್ನು ಗಿಡಗಳನ್ನು ಕಡಿತಾ ಹೋದರೆ ಮುಂದೊಂದು ದಿನ ನಾವು ಇವಾಗ ನೀರೇನಾಗ್ತಿದೆ, ನಾವು ನೀರನ್ನು ಕೂಡ ಕೊಂಡುಕೊಳ್ತಾ ಇದ್ದೀವಿ, ದುಡ್ಡು ಕೊಟ್ಟು ನೀರನ್ನು ಕೊಂಡುಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮುಂದೊಂದು ದಿನ ನಾವು ಈ ಥರ ಮರಗಳನ್ನು ಗಿಡಗಳನ್ನು ಕಡಿತಾ ಹೋದರೆ ಏನಾಗುತ್ತೆ, ಮುಂದೊಂದು ದಿನ ನಮಗೆ ಗಾಳಿಯನ್ನು ಉಸಿರಾಡಲಿಕ್ಕೆ ಗಾಳಿಯನ್ನು ಕೂಡ ಕೊಂಡುಕೊಳ್ಳುವಂಥ ಪರಿಸ್ಥಿತಿ 100% ಬರುತ್ತೆ ಎಲ್ಲರಿಗೂ, ಓಕೆನಾ. ಈಗಾಗಲೇ ನಿಮಗೆ ತಿಳಿದಿರ್ಬೋದು, ನೀವು ಕೆಲವೊಂದು ನ್ಯೂಸನ್ನು ಕೇಳಿರ್ತೀರಾ, ಕೊರೋನಾ ಬಂದು ಏನಾಗುತ್ತೆ ಬ್ರೀತಿಂಗ್ ಪ್ರಾಬ್ಲಮ್ಸ್ ಆಗಿ ಉಸಿರಾಟದ ತೊಂದರೆ ಆಗಿ ಆಕ್ಸಿಜನ್ನ ಎಷ್ಟೋ ಜನ ಕೊಂಡ್ಕೋತಾ ಇದ್ದಾರೆ, ಎಷ್ಟು ದುಡ್ಡು ತುಂಬ ದೊಡ್ಡದನ್ನು ಕೊಟ್ಬಿಟ್ಟು ಕೊಂಡ್ಕೋತಾ ಇದ್ದಾರೆ. ಇನ್ನೂ ಕೆಲವರು ಎಷ್ಟೇ ದುಡ್ಡಿದ್ರು ಕೂಡ ಕೊಂಡ್ಕೊಳ್ಳಿಕ್ಕೆ ಆಮ್ಲಜನಕನೇ ಸಿಗ್ತಾ ಇಲ್ಲ, ಅರ್ಥ ಆಗ್ತಿದೆ ಅಲ್ವಾ ನೋಡಿ. ನಮ್ಗೆ ಇವಾಗಲೇ ಸ್ವಲ್ಪ ಸ್ವಲ್ಪ ನಮಗೆ ತಿಳಿತಾ ಇದೆ, ಇನ್ನಾದರೂ ನಾವು ಎಚ್ಚೆತ್ಕೊಳ್ಬೇಕು. ಏನು ಮಾಡಬೇಕು ನಾವು, ಹೆಚ್ಚೆಚ್ಚು ಮರ ಗಿಡಗಳನ್ನೆಲ್ಲ ಬೆಳೆಸ್ಬೇಕು, ಕಾಡನ್ನು ಬೆಳೆಸ್ಬೇಕು ನಾವು, ಓಕೆನಾ. ಅಂದರೆ ಪರಿಸರವನ್ನು ನಮ್ಮ ನೇಚರನ್ನು ನಾವು ಪ್ರೀತಿ ಮಾಡಬೇಕು, ಓಕೆನಾ. ಸಹಜೀವನ, ಸಹಜೀವನ ಅಂತ ಕೊಟ್ಟಿದ್ದಾರೆ. ಸಹಜೀವನ ಅಂದ್ರೆ ಏನು, ಮೊದಲೇದಾಗಿ ಏನು ಕೊಟ್ಟಿದ್ದಾರೆ, ಸಹಾಯ ಮನೋಭಾವ. ಏನೇನು ಕೊಡಬೇಕು, ಸಹಾಯ ಮನೋಭಾವ, ಪರಿಸರ ಪ್ರೇಮ, ಪರಿಸರ ಪ್ರೇಮ, ಹಾಗೆ ಮೂರನೇ ಕೊಟ್ಟಿದ್ದಾರೆ ಸಹಜೀವನ. ನಾವು ಸಾಮಾನ್ಯವಾಗಿ ಏನು ನೋಡ್ಬೋದು, ಎಲ್ಲಿ ನೋಡ್ಬೋದು ಸಹಜೀವನ ಜೀವನವನ್ನು ಅಂತಂದ್ರೆ ಹಳ್ಳಿ ಕಡೆ. ಹಳ್ಳಿ ಕಡೆ ಏನಾಗುತ್ತೆ, ಒಂದು ಒಂದು ವಠಾರ ಅಂತ ಇರುತ್ತೆ, ಹೌದಾ. ಎಲ್ಲ ಮನೇನೂ ಅಕ್ಕಪಕ್ಕ ಅಕ್ಕಪಕ್ಕ ಇರುತ್ತೆ, ಯಾರಾದರೂ ನಮ್ಮ ಮನೆಗೆ ಬಂದರು ಅಂತ ನಾವು ಪ್ರೀತಿಯಿಂದ ನೋಡ್ತೀವಿ, ಎಲ್ಲರೂ ಒಂದೇ ಹೇಳುವಂಥ ಒಂದು ದೃಷ್ಟಿಯಿಂದ ನಾವು ನೋಡ್ತೀವಿ. ಆದರೆ ಸಿಟಿ ಸೈಡಲ್ಲಿ ಒಬ್ಬರ ಮನೆಯವರು ಪಕ್ಕದ ಮನೆಯವರಿಗೆ ಪರಿಚಯನೇ ಇರಲ್ಲ. ಸೊ ನಾವೇನು ಮಾಡ್ತೀವಿ ಅಂತಂದರೆ, ನಮ್ಮ ಮನೆ ಕಸ ಏನಾದರೂ ತೆಗೆದು ಅವ್ರ ಮನೆಗೆ ಹಾಕೋದು, ಆ ಥರದ್ದೆಲ್ಲ ಮಾಡ್ತೇವಲ್ಲ. ಕೆಲವರು ಜನ ಮಾಡ್ತಾರೆ, ಎಲ್ಲರೂ ಅಂತ ನಾನು ಹೇಳಲ್ಲ, ಓಕೆನಾ. ಸಹಜೀವನ ಅಂದರೆ ನಾವು ಬದುಕೋದಲ್ಲದೆ ನಾವು ಬೇರೆಯವ್ರನ್ನು ಕೂಡ ಜೀವಿಸಲಿಕ್ಕೆ ಬಿಡಬೇಕು. ನಾವು ಅಷ್ಟೇ ಬದುಕಬೇಕು, ಬೇರೆಯವ್ರ ಸತ್ರ ನಮಗೇನಾಗೋದಿದೆ ಅಂತ ಹೇಳಿ ನಾವು ಯಾವತ್ತೂ ಆ ಥರ ಜೀವನವನ್ನು ನಡೆಸಬೇಕು, ನಡೆಸಬಾರ್ದು, ಓಕೆನಾ. ಎಲ್ಲರೂ ಒಂದೇ ಹೇಳುವಂಥ ದೃಷ್ಟಿಯಿಂದ ನಾವು ಬದುಕಬೇಕು ಹೇಳುವಂಥದ್ದು ಸಹ ಜೀವನ ಹೇಳುವಂಥ ಅರ್ಥವನ್ನು ಕೊಡುತ್ತೆ. ದೇಶ ಪ್ರೇಮ, ದೇಶದ ಮೇಲೆ ನಾವು ಯಾವಾಗಲೂ ಪ್ರೀತಿ ಇಟ್ಕೊಂಡಿರಬೇಕು, ಓಕೆನಾ. ಭಾವನಾತ್ಮಕ ಬದುಕು, ಯಾವುದೇ ಒಬ್ಬ ವ್ಯಕ್ತಿಯಾಗಿರ್ಬೋದು, ವಸ್ತುವಾಗಿರ್ಬೋದು, ಒಂದು ಭಾವನೆಗಳನ್ನು ಇಟ್ಕೊಂಡು ಬದುಕಿರಬೇಕು. ಭಾವನೆ ಇಲ್ಲದೆ ಬದುಕೋದು ಎಷ್ಟು ಕಷ್ಟ ಅಂತ ಹೇಳಿ ನಿಮಗೆ ಗೊತ್ತಿರುತ್ತೆ, ಹೌದಲ್ವಾ. ಈ ಪಾಠದಲ್ಲಿ ಸಹಜೀವನ ಬರದೆ ದೇಶಪ್ರೇಮ, ಹಾಗೆ ಭಾವನಾತ್ಮಕ ಬದುಕು, ಭಾವನಾತ್ಮಕ ಬದುಕು, ಓಕೆನಾ. ಸೊ ಈ ಪಾಠದಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಏನು ಕೊಟ್ಟಿದ್ದಾರೆ, ಈ ಪಾಠದಲ್ಲಿ ಗರಿಗೆದರಿ ನಿಂತಿದೆ
ನಾವು ಈ ಪಾಠದಲ್ಲಿ ಏನೆಲ್ಲ ನೋಡ್ಬೋದು ಅಂತ ಈ ಪಾಠವನ್ನು ನಾವು ನೋಡಿ ಪ್ರಾರಂಭಿಸೋಕ್ಕಿಂತ ಮುಂಚೆ ಏನು ಕೊಟ್ಟಿದ್ದಾರೆ ಪಾಠದ ಪ್ರವೇಶ ಅಂದರೆ ನಾವು ಕ್ಲಾಸ್ ಈಸ್ ಈ ಲೆಸನ್ ಈ ಪಾಠವನ್ನು ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನನ್ನು ನಾವು ತಿಳ್ಕೊಳ್ಬೇಕಾಗಿದೆ ಈ ಪಾಠದಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನಾವು ಇವಾಗಲೇ ತಿಳ್ಕೊಳ್ಬೋದು ಏನನ್ನು ಸಹಾಯ ಮನೋಭಾವ ಅಂದರೆ ಹ್ಯಾಪಿ ನೇಚರ್ ಇರಬೇಕು ಪರಿಸರ ಬೇಕು ಅಂದರೆ ನಾವು ನೇಚರ್ನ ಪ್ರೀತಿ ಮಾಡಬೇಕು ಲವ್ ಮಾಡಬೇಕು ಓಕೆನಾ ಸಹಜೀವನ ನಾವಷ್ಟೇ ಅಲ್ಲ ಬೇರೆಯವ್ರನ್ನು ನಾವು ಜೀವಿಸಲಿಕ್ಕೆ ಬಿಡಬೇಕು ನಾವೆಲ್ಲರೂ ಒಂದೇ ಹೇಳುವಂಥದ್ದನ್ನು ನಾವು ಬಾಳ್ಬೇಕು ಒಂದೇ ಅಂತ ಹೇಳ್ಕೊಂಡು ನಾವು ಬಾಳ್ಬೇಕು ಓಕೆನಾ ದೇಶ ಪ್ರೇಮ ದೇಶದ ಮೇಲೆ ನಾವು ಪ್ರೀತಿಯನ್ನು ಹೊಂದಿರಬೇಕು ಹಾಗೆ ಭಾವನಾತ್ಮಕ ಬದುಕು ಯಾರಿಗಾದರೂ ಒಬ್ರು ಕಷ್ಟ ಅಂತ ಹೇಳಿ ಬಂದಾಗ ನಾವು ಅದನ್ನು ನೋಡಬೇಕು ನಮಗೆಲ್ಲಿ ಭಾವನಾತ್ಮಕವಾಗಿ ನಾವು ಬದುಕಲೇಬೇಕಾಗುತ್ತೆ ಸೊ ಇವೆಲ್ಲವೂ ಕೂಡ ನಾವು ಈ ಪಾಠದಲ್ಲಿ ನಾವು ನೋಡ್ಬೋದು ಗರಿಗೆದರಿ ಅಂತಂದರೆ ಅದನ್ನೆಲ್ಲವನ್ನು ನಾವು ಹಿಂದೆ ಪಾಠದಲ್ಲಿ ನಾವು ನೋಡ್ಬೋದಾಗಿದೆ ಹೇಗೆ ಹೇಳೋದನ್ನು ನಾವು ಪಾಠವನ್ನು ಓದ್ತಾ ನಮಗೆ ಗೊತ್ತಾಗುತ್ತೆ ಇಲ್ಲಿ ಪಕ್ಷಿಗಳು ಇಲ್ಲಿ ಈ ಪಾಠದಲ್ಲಿ ಪಕ್ಷಿಗಳು ಮರವನ್ನು ಪ್ರೀತಿಸುವ ಪರಿಯನ್ನು ನೋಡಿ ಮರಗಳನ್ನು ಹೇಗೆ ಪ್ರೀತಿಸ್ತವೆ ಹೇಳೋದನ್ನು ನಾವು ಈ ಪಾಠದಿಂದ ನಾವು ತಿಳ್ಕೊಳ್ಬೋದು ಓಕೆ ನಾವು ಒಂದು ಪಕ್ಷಿಯಾಗಿ ನಾವು ಬದುಕಬೇಕು ಪಕ್ಷಿ ಯಾವ ರೀತಿ ಮರವನ್ನು ಪ್ರೀತಿಸದೆ ನಾವು ಅದೇ ಥರ ನಾವು ಬದುಕಬೇಕು ಹೇಳೋದನ್ನು ನಮಗೆ ಈ ಪಾಠದಿಂದ ತಿಳ್ಕೊಳ್ಬೋದಾಗಿದೆ ಹಾಗಿದ್ರೆ ನಿಮ್ಗೆ ಈ ಪಾಠವನ್ನು ನಾವು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾನು ಭಾವಿಸ್ತೀನಿ ಸ್ಟಾರ್ಟ್ ಮಾಡುವ ಒಂದ್ಸಲ ಓದ್ತೀನಿ ಗಮನವಿಟ್ಟು ಕೇಳ್ರಿ ಆಯ್ತಾ ಎಲ್ಲರೂ ರೆಡಿ ಇದ್ದೀರಲ್ಲ ಹಾಗೆ ಪದಗಳ ಅರ್ಥವನ್ನು ನಿಮಗೆ ಆನಂತರ ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಹೇಳ್ತಾ ಇದ್ದೀನಿ ಪ್ಯಾರಾ ಕಾಣಿಸ್ತಾ ಇದೆಯಲ್ಲ ನಿಮಗೆ ಎಸ್ ಕೃಷ್ಣೆ ಮೈದುಂಬಿ ಹರಿಯುತ್ತಿದ್ದಾಳೆ ಅವಳ ಬೋರ್ಗೆರೆತ ತೂರಾಟ ಚಲ್ಲಾಟ ಹರಿಯುವ ಓಟ ನಯನ ಮನೋಹರ ಬೆಳ್ಳನೆಯ ನೊರೆ ಬಲು ಚಂದ ಸುಳಿಗಳಲ್ಲಿ ಸುತ್ತುವ ನೀರಿನ ಸುಬಗೇ ಸುಬಗು ಬೆಳಗಿನ ಎಳೆ ಬಿಸಿಲಿನ ಹೊಳಪಿಗೆ ಮಿನಮಿನ ಮಿರುಗುವ ನದಿ ಬಲುವಂತ ಸೂರ್ಯನ ಬಣ್ಣದ ಕಿರಣಗಳು ನದಿಯ ಮೇಲೆ ಬಿದ್ದಿವೆ ಹನಿ ಹನಿಗೂ ಮುತ್ತಿನ ಮಣಿಯ ರೂಪು ಅಬ್ಬಬ್ಬ ಅದೆಷ್ಟು ಸುಂದರ ನೆಕ್ಸ್ಟ್ ಪ್ಯಾರ ನೋಡೋಣ ಈ ಕೃಷ್ಣಾ ನದಿಯಲ್ಲಿ ಹಲವಾರು ನಡುಗಡ್ಡೆಗಳಿವೆ ಅವುಗಳಲ್ಲಿ ಸುಂದರವಾದ ಗಡ್ಡೆ ನಾರದ ಗಡ್ಡೆ ಅದು ರಾಯಚೂರು ಸಮೀಪವಿದೆ ಬಹಳ ಹಿಂದೆ ಇಲ್ಲಿ ನಾರದ ಮುನಿ ತಪಸ್ಸು ಮಾಡಿದ್ದರೆಂಬ ಪ್ರತೀತಿ ಇಲ್ಲೊಂದು ಶಿವ ದೇವಾಲಯವೂ ಇದೆ ಸದಾ ಹಚ್ಚ ಹಸಿರಿನಿಂದ ಕೂಡಿ ಗಿಡ ಮರಗಳಿಂದ ಕಂಗೊಳಿಸುತ್ತಿದೆ ಈ ನಡುಗಡ್ಡೆ ಪ್ರವಾಸಿ ತಾಣವೂ ಹೌದು ಈ ಸುಂದರ ತಾಣವನ್ನು ನೋಡಲು ಮಕ್ಕಳು ಪ್ರವಾಸ ಹೊರಟಿದ್ದರು ಕುಹು ಕುಹು ಹಕ್ಕಿಗಳ ಕಲರವ ಕಿವಿಗೆ ಇಂಪಾಗಿತ್ತು ಮನಕ್ಕೆ ತಂಪೆರೆಯುತ್ತಿತ್ತು ಚಿರಿಪಿಲಿ ಹಕ್ಕಿಗಳ ಇಂಚರ ಸಂಗೀತಮಯ ಮಕ್ಕಳು ಈ ಸುಂದರ ತಾಣದ ಸವಿ ಉಣ್ಣುತ್ತಿದ್ದರು ಇದ್ದಕ್ಕಿದ್ದಂತೆ ಹಕ್ಕಿಯೊಂದರ ನೋವಿನ ಕೂಗು ಕೇಳಿಸಿತು ಅತ್ತ ತಿರುಗಿ ನೋಡಿದಾಗ ಅನೇಕ ಟೊಂಗೆಗಳನ್ನು ಹರಡಿಕೊಂಡಿರುವ ಬೋಳು ಮರ ಎಲೆಗಳಿಲ್ಲದ ಹೂಗಳಿಲ್ಲದ ಹಣ್ಣು ಕಾಯಿಗಳಿಲ್ಲದ ಒಣಗುತ್ತಿರುವ ಮರ ಅದರೊಳಗೆ ಕುಳಿತ ಪಕ್ಷಿಯೊಂದು ನೋವಿನಿಂದ ಕೂಗುತ್ತಿತ್ತು ಮಕ್ಕಳು ಕುತೂಹಲದಿಂದ ಆ ಮರದ ಬಳಿ ತೆರಳಿದರು ಮುಂದೇನಾಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ಬೇಗ ಹೇಳ್ತೀನಿ ಇದಿಷ್ಟನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ನಾನು ನಿಮ್ಗೆ ಆಲ್ರೆಡಿ ಇವಾಗ ಅರ್ಥ ಆಗಿರ್ಬೋದು ಬಿಕಾಸ್ ನೀವು ತುಂಬ ಜಾಣರಿದ್ದೀರಾ ಅಲ್ವಾ ಸಿಂಪಲ್ ಆಗಿ ಹೇಳಿದ್ರು ಕೂಡ ನಿಮಗೆ ಅರ್ಥ ಆಗುತ್ತೆ ತುಂಬ ಅಂತಹ ಕಠಿಣ ಪದಗಳೇನು ಇದರಲ್ಲಿ ಈ ಪ್ಯಾರದಲ್ಲಿ ಇಲ್ಲ ಆದರೂ ಕೂಡ ಇನ್ನೊಮ್ಮೆ ನಿಮಗೆ ಹೇಳ್ತೀನಿ ಕೃಷ್ಣೆ ಮೈ ತುಂಬಿ ಹರಿಯುತ್ತಿದ್ದಾಳೆ ಅಂದರೆ ಫುಲ್ ಮೈ ತುಂಬಿ ತುಂಬ ಅಂದರೆ ಫುಲ್ ಹೇಳುವಂಥ ನೋಡಿ ಮಳೆಗಾಲ ಬಂತು ಅಂದರೆ ಎಲ್ಲ ನದಿಗಳು ತುಂಬಿ ತುಂಬಿ ಹರಿಯುತ್ತೆ ಹೌದಾ ಅಲ್ವ ಮೈ ತುಂಬಿ ಹರಿಯೋದು ಅಂತಂದರೆ ಅಷ್ಟು ಎಷ್ಟು ಜಾಗ ಇದೆ ಅದಕ್ಕಿಂತ ಜಾಸ್ತಿ ಮೇಲ್ಪಟ್ಟದಲ್ಲಿ ಹರಿತಾ ಇದೆ ಕೃಷ್ಣೆ ಅವಳ ಬೋರ್ಗೆರೆತ ಹೇಗೆ ನೀವು ನದಿ ಹರಿಯುವಾಗಂತ ಒಂದು ಸೌಂಡು ಅಥವಾ ನದಿ ಯಾವುದಾದ್ರು ಫಾಲ್ಸ್ ಅಂತ ಇದೆ ಜಲಪಾತ ಅದು ಬೀಳುವಂಥ ಒಂದು ರೀತಿ ಅದು ಬರುವಂಥ ಒಂದು ಏನು ಶಬ್ದ ಓಕೆನಾ ಅದನ್ನು ನೀವು ನೆನಪು ಮಾಡ್ಕೊಳ್ರಿ ಬೋರ್ಗೆರೆತ ಓಕೆನಾ ತೂರಾಟ ಹೇಗೆ ಬರುತ್ತೆ ಅದು ಅಲ್ವಾ ನಿಮ್ಗೆ ನಾಳೆ ದಿನ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕ್ಲಿಪ್ಪನ್ನು ತೋರಿಸ್ತೀನಿ ನಿಮಗೆ ಓಕೆನಾ ಇದಕ್ಕೆ ನಿಮ್ಗೆ ಇಮ್ಯಾಜಿನರಿ ಬರುತ್ತೆ ಯಾವುದು ಕೃಷ್ಣಾ ನದಿ ಯಾವ ರೀತಿ ಹರಿಯುತ್ತೆ ಹೇಳುವಂಥದ್ದು ಓಕೆನಾ ನಿಮಗೆ ಮಕ್ಕಳ ತಿಳ್ಕೊಳ್ಬೇಕಾದಂಥ ಒಂದು ವಿಷಯ ಕೃಷ್ಣೆ ಮೈ ತುಂಬಿ ಹರಿಯುತ್ತಿದ್ದಾಳೆ ಈ ಕೃಷ್ಣಾ ನದಿ ಎಲ್ಲಿ ಎಷ್ಟು ಏನು ಗೊತ್ತಾ ಇದು ಸ್ಪೆಷಾಲಿಟಿ ಏನು ಗೊತ್ತಾ ಕೃಷ್ಣಾ ನದಿ ನಾಲ್ಕನೇ ಅತಿ ದೊಡ್ಡ ನದಿಯಾಗಿದೆ ನಾಲ್ಕನೇ
ಅತಿ ದೊಡ್ಡ ನದಿಯಾಗಿದೆ, ನಮ್ಮ ದೇಶದ ನಾಲ್ಕನೇ ಅತಿ ದೊಡ್ಡ ನದಿಯಾಗಿದೆ. ಹಾಗೆ ಉಳಿದವು ಯಾರ್ಯಾವುದು ನೀವು ತಿಳ್ಕೊಂಡ್ಬರ್ಬೇಕು. ಓಕೆನಾ? ಹೇಳಿರ್ತೀನಿ ನಿಮಗೆ ನಿತ್ಯೋತ್ಸವ ಪಾಠದಲ್ಲಾಗಿರ್ಬೋದು, ಇನ್ನು ಯಾವತ್ತೂ ನಿಮಗೆ ಕಲ್ತಿರ್ಬೋದು, ಹೋದ ಕ್ಲಾಸಲ್ಲಿ ನೀವು ಹೋದ ವರ್ಷನೂ ಕೂಡ ಕಲ್ತಿದ್ದೀರಾ ನಮ್ಮ ಭಾರತದ ಬಗ್ಗೆ, ಹೌದಲ್ವಾ? ಸೊ ಕೃಷ್ಣಾ ನದಿ ನಾಲ್ಕನೇ ನದಿ, ನಾಲ್ಕನೇ ದೊಡ್ಡ ನದಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಿದ್ರೆ ಉಳಿದ ಮೂರು ಯಾವ್ದು ಅಂತದನ್ನು ನೀವು ನಾಳೆ ದಿನ ನನಗೆ ನೀವು ಹೇಳಬೇಕು. ಓಕೆನಾ? ಸೊ ಹೇಗೆ ಹೊರತಾ ಇದೆ ಅದು, ಬೋರ್ಗೆರಿತಾ ಇದೆ, ಮೇಲಿಂದ ಧುಮುಕುವಾಗ ಅದು ಬರುವಂತಹ ಒಂದು ಶಬ್ದ ಬೋರ್ಗೆರೆಯುವಂಥದ್ದು, ಅಂದ್ರೆ ಸುರಿದು ಬರ್ತಾ ಇದೆ, ದೊಡ್ಡ ದೊಡ್ಡ ಸೌಂಡ್ ಮಾಡ್ಕೊಂಡು ಬರ್ತಾ ಇದೆ. ತೂರಾಟ ಚಲ್ಲಾಟ ಅಪ್ಪಳಿಸುವಾಗ ಒಂದು ತೂರಾಟ ಚಲ್ಲಾಟ ಹರಿಯುವ ಓಟ ಹೇಗೆ ಜುಳು 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 ಅಂತ ಹೇಳಿ ಹರಿಯತ್ತಲ್ವಾ, ಆ ಹರಿಯುವಂತಹ ಒಂದು ಓಟ ಓಡ್ತಾ ಇದೆ ಅಂತ ಹೇಳಿ ಅನಿಸ್ತಾ ಇದೆ. ನೀರು ನಯನ ಮನೋಹರ ಅಂದ್ರೆ ಕಣ್ಣಿಗೆ ಮನೋಹರವಾಗಿ ತುಂಬಾ ಅದ್ಭುತವಾಗಿ ನಮಗೆ ಕಾಣಿಸ್ತಾ ಇದೆ. ನಯನ ಅಂದ್ರೆ ಏನು? ಇದನ್ನ ರಂಬಾಡ್ತಾ ಇದ್ದೀನಿ ನಾನು, ಪದಗಳ ಅರ್ಥಗಳನ್ನು ನಾವು ಬಿಡಿಸ್ತಾ ಬಿಡಿಸ್ತಾ ಹೋದಾಗ, ಪಾಠಗಳನ್ನು ನಾವು ಕಲಿತಾ ಕಲಿತಾ ಹೋದಾಗೆ ಕಠಿಣ ಪದಗಳನ್ನು ನಾವು ಬರೆಯೋಣ. ಓಕೆನಾ? ಪದಗಳ ಅರ್ಥವನ್ನು ಬರಿತಾ ಹೋಗೋಣ ಒಂದೊಂದಾಗಿ. ನಯನ ಅಂತಂದಾಗ ಅಂದ್ರೆ ಕಣ್ಣು, ನಯನ ಕಣ್ಣು ಪಕ್ಷಿ ಅಂತ ಹೇಳ್ಬೋದು, ನೇತ್ರ ಅಂತ ಬರಿಬೋದು. ಓಕೆನಾ? ನೋಡೋಣ, ಓದ್ತಾ ಓದ್ತಾ ಹೋಗೋಣ. ಎಸ್, ಓಕೆನಾ? ಸೊ ನಯನ ಮನೋಹರ, ಕಣ್ಣಿಗೆ ಅದ್ಭುತವಾಗಿ ಅದು ಕಾಣಿಸ್ತಾ ಇದೆ. ನೋಡಿ ನೋಡ್ಬೋದು, ನೀವಿಲ್ಲೇ ನಿಮ್ಮ ಊರಲ್ಲೇ ಅಥವಾ ಯಾವುದೋ ಒಂದು ಪ್ಲೇಸಲ್ಲಿ ನೀವು ಫಾಲ್ಸಿಗೆ ಹೋಗ್ತೀರಾ, ಯಾವುದೋ ಒಂದು ನದಿಗಳನ್ನು ನೋಡಲಿಕ್ಕೆ ಹೋಗ್ತೀರಾ, ಇಲ್ಲೇ ಈ ಸಲ ಏನಾಗಿತ್ತು ತುಂಬ ಮಳೆ ಬಂದು ಆ ನೀರನ್ನು ನೋಡಲಿಕ್ಕೆ ಎಲ್ಲರೂ ಹೋಗ್ತಾ ಇದ್ರು, ಹೌದಾ? ಆ ನೀರು ಹರಿಯುವಂತಹ ಅದು ದೃಶ್ಯನೇ ತುಂಬ ಚೆಂದ ಇರುತ್ತೆ, ಹೌದಾ? ಅದು ಬೆಳ್ಳನೆ ಅನ್ನೋರೆ ಬಲು ಚೆಂದ. ತುಂಬ ಮಳೆ ಬಂದಾಗ ಫುಲ್ಲು ನಿಮ್ಮದು ಚಾ ಕಲರ್ ಬಂದ್ಬಿಡುತ್ತಲ್ವಾ, ಟೀ ಕಲರ್ ಬಂದ್ಬಿಡುತ್ತೆ ಅಥವಾ. ಸೊ ಬೆಳ್ಳನೆ ತುಂಬ ಪರಿಶುದ್ಧವಾದ ನೀರಿದ್ದಾಗ ಏನು ಕಾಣಿಸುತ್ತೆ? ಬೆಳ್ಳನೆ ನೊರೆ ಬರುತ್ತೆ ಅಲೆಗಳನ್ನು ಬರುವಾಗ, ಬೆಳ್ಳನೆ ನೊರೆ ಬಲು ಚೆಂದ, ಅದನ್ನು ನೋಡಲಿಕ್ಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಸುಳಿಗಳಲ್ಲಿ ಸುತ್ತುವ ನೀರಿನ ಸೊಬಗೆ ಸೊಬಗು, ನೀವು ನದಿಗಳಲ್ಲಿ ನೋಡ್ಬೋದು ಕೆಲವೊಂದು ಕಡೆ ಸುರುಳಿ 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 ಆಕಾರದಲ್ಲಿ ಸುಳಿಯುತ್ತಾ ಇರುತ್ತೆ, ಅಂದರೆ ಅಲ್ಲಿ ತುಂಬ ಸ್ವಲ್ಪ ಆಳ ಇದೆ ಅಂತ ಹೇಳಿ ನಾವು ಹೇಳ್ತೀವಿ, ಹೌದಪ್ಪ? ಸುಳಿಗಳಲ್ಲಿ ಸುತ್ತುವ ನೀರಿನ ಸೊಬಗೆ ಸೊಬಗು, ಅದನ್ನು ನೋಡ್ಲಿಕ್ಕೂ ಒಂಥರ ಚೆನ್ನಾಗಿ, ಅಲ್ಲಿ ನೋಡಿ ಅಲ್ಲಿ ನೋಡಿ ಸುಳಿ ಇದೆ ಸುಳಿ ಇದೆ ಅಂತೆಲ್ಲ ಹೇಳ್ತೀವಿ ನೋಡಿ, ಅದು ನೋಡ್ಲಿಕ್ಕೂ ಒಂಥರ ಚೆಂದ ಕಾಣಿಸುತ್ತೆ. ಓಕೆ? ಬೆಳಗಿನ ಎಳೆ ಬಿಸಿಲಿನ ಹೊಳಪಿಗೆ, ಬೆಳಗಿನ ಎಳೆ ಬಿಸಿಲು, ಸೂರ್ಯ ಹುಟ್ಟಿದಾಗ ಹುಟ್ಟಿದ ನಂತರ ಮಾತ್ರ ಮಾತ್ರ ಹುಟ್ಟಿದ ಕೂಡಲೇ ಒಂದಿರುವಂಥ ಒಂದು ಬಿಸಿಲು ಇರುತ್ತಲ್ಲ, ಅದು ತುಂಬ ಮೈಯನ್ನು ಸುಡಲ್ಲ, ಬೆಚ್ಚಗ ಅನಿಸುತ್ತೆ, ಬೆಚ್ಚನೆ ಅಂತ ಅನ್ಸುತ್ತೆ. ಆ ಸೂರ್ಯನ ಕಿರಣಗಳನ್ನು ನಾವು ತಗೊಳ್ಬೇಕು, ವಿಟಮಿನ್ಸ್ ಡಿ ಸಿಗತ್ತೆ ಅಂತ ಹೇಳಿ ಹೇಳ್ತಾರಲ್ವಾ. ಸೊ ಬೆಳಗಿನ ಎಳೆ ಬಿಸಿಲು ಮಾತ್ರ ಹುಟ್ಟಿರುವಂಥದ್ದು, ಚಿಕ್ಕ ಮಗು ಮಾತ್ರ ಹುಟ್ಟಿದ್ರೆ ಎಳೆ ಮಗು ಅಂತ ಹೇಳ್ತೀವಲ್ವಾ, ಹಾಗೆ ಬೆಳಗ್ಗೆ ಹುಟ್ಟಿರುವಂಥ ಒಂದು ಸೂರ್ಯನ ಕಿರಣ, ಸೂರ್ಯನಿಂದ ಹುಚ್ಚುವಂಥ ನಮಗೆ ಒಂದು ಕಿರಣ ಏನು, ಎಳೆ ಬಿಸಿಲು, ಆ ಬಿಸಿಲಿನ ಹೊಳಪಿಗೆ, ಆ ಹೊಳಪಿಗೆ ಏನು ಕಾಣಿಸ್ತಾ ಇದೆ? ಆ ಬಿಸಿಲು ನದಿಗೆ ಬಿದ್ದ ಕೂಡಲೇ ನದಿಗೆ ನದಿಯಲ್ಲಿ ಹರಿತಾರೆ, ಕೃಷ್ಣ ನದಿ ಇರುತ್ತಲ್ವಾ, ಆ ನದಿಯ ನೀರಿಗೆ ಬೀಳ್ತಾ ಇದೆ. ಅದು ಹೇಗೆ ಕಾಣಿಸ್ತಾ ಇದೆ? ಮಿನಮಿನ ಮಿನುಗುವ, ಮಿನಮಿನ ಮಿರುಗುವ ಬದು ಬಲು ಚಂದ. ಏನು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಫುಲ್ ಶೈನಿಂಗ್ ಅನಿಸುತ್ತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ನಿಮ್ಮನೆ ಅಂದರೆ ಯಾವುದಾದ್ರೂ ಬಾವಿನಾದರೂ ಇರ್ಬೋದು, ನೀವು ನದಿಯನ್ನೇ ಇರಬೇಕಿಲ್ಲ, ನೀರಿಗೆ ಬಿಸಿಲನ್ನು ತಗೊಂಡು ಬಿಡಿ, ಏನು ಶೈನಿಂಗ್ 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 ಅನಿಸುತ್ತೆ, ಸ್ವಚ್ಛವಾದ ನೀರು ಇರಬೇಕು. ಓಕೆನಾ? ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು. ಸೂರ್ಯನ ಬಣ್ಣದ ಕಿರಣಗಳು, ಸೂರ್ಯನ ಬಣ್ಣದ ಅಂದರೆ ಹೊಸದಾದ ಒಂದು ಬಣ್ಣ, ಬೆಳಗ್ಗೆ ಹುಟ್ಟುವಂಥ ಒಂದು ಬಣ್ಣ, ಹೊಸದಾಗಿ ಹುಟ್ಟುವಂಥ ಆ ಬಣ್ಣದ ಕಿರಣಗಳು, ಬಿಸಿಲು ಕಿರಣ ಅಂತ ಅಂದರೆ ಬಿಸಿಲು, ನದಿಯ ಮೇಲೆ ಬಿದ್ದಿರುತ್ತವೆ, ನದಿಯ ಮೇಲೆ ನದಿಯ ನೀರಿನ ಮೇಲೆ ಬಿದ್ದಿರುತ್ತೆ, ಅಲ್ಲಿ ಹನಿ ಹನಿಗೂ ಮುತ್ತಿನ ಮಣಿಯ ರೂಪು. ಏನಾದರೂ ಒಂದು ಹನಿ ಬೀಳ್ತಾ ಇದೆ ಅಂತ ಎಲೆ ಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು, ಯಾವುದಾದ್ರೂ ಒಂದು ಎಲೆ ಮೇಲೆ ಮಳೆಯ ನೀರು ಬಿದ್ದಿದೆ ಅಥವಾ ಹನಿಯ ಮಳೆ ನೀರು ನೀರಿನ ಹನಿ ಬಿದ್ದಿದೆ ಅಂತಂದರೆ ಅದು ನೋಡ್ಲಿಕ್ಕೆ ಹೇಗೆ ಕಾಣಿಸುತ್ತೆ?
ಮುತ್ತಿನ ತರ ಕಾಣಿಸುತ್ತೆ, ಹೌದಾ? ಮುತ್ತಿನ ತರ ಕಾಣಿಸುತ್ತೆ, ಅದು ಸೂರ್ಯನ ಬಿಸಿಲಿಗಂತೂ ಹಾಗೆ ಕಾಣಿಸುತ್ತೆ. ಓಕೆ, ಮಣಿಯ ರೂಪ, ಮುತ್ತಿನ ಮಣಿಯ ರೂಪ, ಮುತ್ತಿನ ಮಣಿ ಪರ್ಲ್, ಮುತ್ತು ಅಂತಂದ್ರೆ ಪರ್ಲ್ ಅಂತ ಹೇಳ್ತೀರಲ್ವಾ, ಆ ಮಣಿಯ ರೂಪಿನ ಹಾಗೆ ಕಾಣಿಸುತ್ತೆ, ಮಣಿಯ ತರನೇ ಕಾಣಿಸುತ್ತೆ, ಮುತ್ತಿನ ತರ. ಅಬ್ಬಬ್ಬಾ, ಏನು ಚಂದ! ಯಾವ್ಯಾವ ಚಂದ! ನೀರು ಹರಿಯುವಂತಹ ರೀತಿ ಚಂದ, ಅದು ಮಾಡುವಂತಹ ಒಂದು ಶಬ್ದ ಚಂದ, ಆ ಸೂರ್ಯನ ಬೆಳಕಿನಿಂದಾಗಿ, ಎಳೆಯ ಬಿಸಿಲಿನಿಂದಾಗಿ ಹೊಳೆಯುವ ಆ ನೀರು ಚಂದ. ಓಕೆನಾ? ಹಾಗೆ ಮತ್ತೆ ಇನ್ನೇನು ಚಂದ, ಆ ಮಳೆಯ ಹನಿ, ಆ ನೀರಿನ ಹನಿಯಿಂದ ಎಲೆ ಮೇಲೆ ಇರುವಂತಹ ಒಂದು ನೀರು ಹೇಗೆ ಕಾಣಿಸ್ತಾ ಇದೆ, ಆ ಬಿಸಿಲಿಗೆ ಬಿಸಿಲನ್ನು ತಾಗಿ ಮುತ್ತಿನ ತರ ಕಾಣಿಸ್ತಾ ಇದೆ, ಮುತ್ತಿನ ಮಣಿಯ ತರ ಕಾಣಿಸ್ತಾ ಇದೆ. ಅದನ್ನೆಲ್ಲ ನೋಡ್ಲಿಕ್ಕೆ ಅಬ್ಬಬ್ಬ, ಅದು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ಪ್ಯಾರ ನೋಡ್ರಿ, ಏನ್ ಲಾಸ್ಟ್ ಒಂದು ಸಣ್ಣ ಪ್ಯಾರ ನಿಮಗೆ ಕಂಪ್ಲೀಟ್ ಮಾಡಿ ಇದಕ್ಕೆ ಬಿಟ್ಬಿಡ್ತೀನಿ. ಈ ಕೃಷ್ಣಾ ನದಿಯಲ್ಲಿ ಹಲವಾರು ನಡುಗಡ್ಡೆಗಳಿವೆ. ನಡುಗಡ್ಡೆ ಅಂತಂದ್ರೆ ದ್ವೀಪ ಅಂತ, ಐಲ್ಯಾಂಡ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತೀರಲ್ವಾ, ನಡುಗಡ್ಡೆ ಐಲ್ಯಾಂಡ್ ಅಂದ್ರೆ ಸುತ್ತಲೂ ನೀರಿರುತ್ತೆ, ಒಂದು ಸುತ್ತಲೂ ನೀರಿರುತ್ತೆ, ಇನ್ನೊಂದು ಚಿಕ್ಕ ಪ್ರದೇಶ ಇರುತ್ತೆ, ಸುತ್ತಲೂ ನೀರಿರುತ್ತೆ. ಓಕೆನಾ? ಅದಕ್ಕೆ ಐಲ್ಯಾಂಡ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ನಡುಗಡ್ಡೆ ಅಂತ ಹೇಳ್ತೀವಿ, ಹಾಗೆ ದ್ವೀಪ ಅಂತ ಹೇಳು ಕರಿತೀವಿ. ಓಕೆನಾ? ಈ ಕೃಷ್ಣಾ ನದಿಯಲ್ಲಿ, ನದಿ ಹರಿಯುವಂತಹ ಒಂದು ಜಾಗದಲ್ಲಿ ಹಲವಾರು ಕಡೆ ಅಂದ್ರೆ ತುಂಬಾ ಒಂದು ಎರಡು ಅಲ್ಲ, ಹಲವಾರು ಕಡೆ ಏನಿದೆ, ನಡುಗಡ್ಡೆಗಳಿವೆ, ಐಲ್ಯಾಂಡ್ ಈ ತರ ಪ್ರದೇಶಗಳನ್ನ ನಾವು ನೋಡ್ಬೋದಾಗಿದೆ. ಅವುಗಳಲ್ಲಿ ಸುಂದರ ತುಂಬಾ ಇದೆ, ಅವುಗಳಲ್ಲಿ ಸಿಕ್ಕಾಪಡೆ ಚೆನ್ನಾಗಿರೋದಾದ್ರೆ ಯಾವುದು ನಡುಗಡ್ಡೆ, ನಾರದ ಗಡ್ಡೆ. ನಾರದ ಗಡ್ಡೆ ಸುಂದರವಾದಂತ ಗಡ್ಡೆ ಯಾವುದು? ನಡುಗಡ್ಡೆ. ನಾರದ ಗಡ್ಡೆ. ಯಾಕೆ ಈ ನಾರದ ಗಡ್ಡೆ ಅಂತ ಹೇಳುವಂತ ಹೆಸರು ಬಂತು ಅಂತ ಹೇಳೋದಾದ್ರೆ, ಬಹಳ ಹಿಂದೆ ಇದು ಎಲ್ಲಿದೆ, ರಾಯಚೂರು, ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ನಾವು ಈ ನಾರದ ಗಡ್ಡೆ ಹೇಳುವಂತ ಒಂದು ನಡುಗಡ್ಡೆಯನ್ನ ನಾವು ನೋಡ್ಬೋದಾಗಿದೆ. ಅಂದ್ರೆ ದ್ವೀಪ ಅಂತ ಹೇಳ್ತೀವಿ, ದ್ವೀಪವನ್ನು ನಾವು ನೋಡ್ಬೋದಾಗಿದೆ ಅಲ್ಲಿ ರಾಯಚೂರಿನಲ್ಲಿ. ಓಕೆನಾ? ರಾಯಚೂರು ಹೇಳುವಂತ ಒಂದು ಪ್ರದೇಶದಲ್ಲಿ ನಾವು ನೋಡ್ಬೋದಾಗಿದೆ. ಬಹಳ ಹಿಂದೆ ಅಂದ್ರೆ ತುಂಬಾ ಕಾಲದ ಹಿಂದೆ, ತುಂಬಾ ಎಷ್ಟೋ ವರ್ಷಗಳ ಹಿಂದೆ. ಓಕೆನಾ? ಇಲ್ಲಿ ನಾರದ ಮುನಿ, ನಾರದ ಅಂದ್ರೆ ಯಾರು ಹೇಳಿ, ಹರಿನಾರಾಯಣ, ಹರಿನಾರಾಯಣ ಅಂತ ಹೇಳಿ ಹೇಳ್ತಾನಲ್ವಾ ನಾರದ ಮುನಿ. ಸೊ ಆ ನಾರದ ಮುನಿ ಏನ್ ಮಾಡಿದ್ದಂತೆ, ಈ ನಡುಗಡ್ಡೆ ಈ ಗಡ್ಡೆಯಲ್ಲಿ ಬಂದು ಈ ದ್ವೀಪದಲ್ಲಿ ಬಂದು ತಪಸ್ ಮಾಡಿದ್ನಂತೆ. ಹಾಗಾಗಿ ಈ ಗಡ್ಡೆಗೆ ನಾರದ ಗಡ್ಡೆ ಅಂತ ಹೇಳಿ ಕರೀತಾರೆ. ತುಂಬಾ ಸುಂದರವಾದಂತಹ ಒಂದು ನಡುಗಡ್ಡೆ ಆಗಿದೆ ಅಂತೆ. ಓಕೆನಾ? ಈ ನಡುಗಡ್ಡೆಯಲ್ಲಿ ಒಂದು ಶಿವ ದೇವಾಲಯ ಕೂಡ ಇದೆ. ಅಂದ್ರೆ ಶಿವ ಅಂದ್ರೆ ಗೊತ್ತಿದೆ ನಿಮ್ಗೆ, ಪರ ಅಲ್ವಾ, ಆ ಶಿವನ ಟೆಂಪಲ್ ಕೂಡ ಇದೆ ಅಂತೆ, ದೇವಸ್ಥಾನ ಕೂಡ ಇಲ್ಲಿ ಇದೆ ಅಂತೆ. ಸದಾ ಹಚ್ಚ ಹಸುರಿನಿಂದ ಕೂಡಿ, ತುಂಬಾ ಹಸಿರಿನಿಂದ ಕೂಡ್ಕೋ, ಸದಾ ಯಾವಾಗ್ಲೂ ಕೂಡ ಹಸಿರಿನಿಂದ ಗಿಡ ಮರಗಳಿಂದ ಕಂಗೊಳಿಸ್ತಾ ಇದೆ ಇರುತ್ತಂತೆ, ಅದು ಗಿಡ ಮರಗಳಿಂದ ಕಂಗೊಳಿಸುತ್ತಿರುತ್ತದಂತೆ ಈ ನಡುಗಡ್ಡೆ. ಯಾಕಂದ್ರೆ ಸುತ್ತಲೂ ನೀರಿರುತ್ತೆ ಅಂತಂದ್ರೆ ಆ ಭೂಮಿಗೆ ಬೇಕಾದಂತಹ ನೀರು ಅಲ್ಲಿಂದಲೇ ಸಿಗತ್ತೆ. ಸೊ ಭೂಮಿಯ ನೆಲ ಮಣ್ಣು ತುಂಬಾ ಫಲವತ್ತತೆಯಿಂದ ಕೂಡಿರುತ್ತೆ, ಅಂದಮೇಲೆ ಹಸಿರು ಗಿಡಗಳು ಮರಗಳು ಅಲ್ಲಿ ಜಾಸ್ತಿಯಾಗಿ ಬೆಳೆದಿರ್ತವೆ. ಸೊ ಅದು ಯಾವಾಗಲೂ ಹೇಗೆ ಕಾಣಿಸುತ್ತೆ, ಸದಾ ಹಚ್ಚ ಹಸಿರಿನಿಂದ ಕಾಣ್ತಾ ಇರಂತೆ. ಸೊ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಒಂದು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಂತಂದ್ರೆ, ಈ ಕೃಷ್ಣಾ ನದಿ ಇರುವಂತದ್ದು ನಾಲ್ಕು ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ ಹರಿಯುತ್ತಿದೆ. ಯಾವ್ಯಾವ ರಾಜ್ಯಗಳಲ್ಲಿ ಈ ಕೃಷ್ಣಾ ನದಿ ಇರುವಂತದ್ದು? ನಾಲ್ಕು ರಾಜ್ಯಗಳಲ್ಲಿ. ಯಾವ್ಯಾವುದು? ಮಹಾರಾಷ್ಟ್ರ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಣ್ಬೋದು, ಕರ್ನಾಟಕದಲ್ಲಿ ಬರುತ್ತದ್ದು, ಕರ್ನಾಟಕದಲ್ಲಿ ಕಾಣ್ಬೋದು, ತೆಲಂಗಾಣದಲ್ಲಿ, ತೆಲಂಗಾಣದಲ್ಲಿ ನಾವು ನೋಡ್ಬೋದು, ಹಾಗೆ ಆಂಧ್ರಪ್ರದೇಶ, ಈ ರಾಜ್ಯಗಳಲ್ಲಿ ನಾವು ಈ ನದಿಗಳಲ್ಲಿ ಕರಿತಾ ಇದೆ ಅಂತೆ. ಓಕೆ, ಸೊ ಇದಿಷ್ಟು ನಿಮ್ಗೆ ಇನ್ಫಾರ್ಮೇಶನ್. ನಾಳೆ ದಿನ ನಿಮ್ಗೆ ಆ ನದಿಗೆ ಸಂಬಂಧಪಟ್ಟಂತೆ, ನದಿ ಯಾವ ರೀತಿ ಹರಿಯುತ್ತೆ ಅಂತ ವಿತ್ ವಿಡಿಯೋ ಕ್ಲಿಪ್ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಹೊರಟಿದ್ದೀನಿ. ಓಕೆನಾ? ಹಾಗಿದ್ರೆ ಮುಂದಿನ ಪ್ಯಾರವನ್ನ, ಚಿಕ್ಕದಿದೆ ಅದಿಷ್ಟೇ ಇದೆ, ಇಷ್ಟು ಕಂಪ್ಲೀಟ್ ಬೇಗ ಬೇಗ ಮುಗಿಸ್ಬಿಡ್ತೀನಿ. ಸೊ ಪದಗಳ ಅರ್ಥಗಳನ್ನು ನಿಮಗೆ ಓದ್ಕೊಳ್ಳೋದಲ್ಲ, ಒಂದೆರಡು ಪದಗಳ ಅರ್ಥವನ್ನು ಬರ್ತಾ ಇದ್ದೀನಿ, ಬರ್ಬೋರಿ. ಕಂಗೊಳಿಸು ಅಂತ ಕೊಟ್ಟಿದ್ದಾರಲ್ವಾ, ಗಿಡ ಮರಗಳು ಕಂಗೊಳಿಸುತ್ತಿವೆ, ಕಂಗೊಳಿಸು. ಕಂಗೊಳಿಸೋದೇನು? ಕಣ್ಣಿಗೆ ಆನಂದವಾಗಿ ಕಾಣು, ಕಣ್ಣಿಗೆ ಅಂದವಾಗಿ
ಪ್ರದೇಶ. ಓಕೆನಾ? ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ಹೇಳ್ಕೊಳ್ತೀನಿ. ಮತ್ತೆ ಮುಂದೆ ಯಾವ್ದಾದ್ರು ನಯನ ಅಂತ ಹೇಳಿ ಬರ್ತಿದ್ದೀನಿ ನಾನು. ಓಕೆ, ಸೊ ಮುಂದೆ ನನ್ನ ನಾನು ಆಮೇಲೆ ಪಾಠವನ್ನು ಕಲಿಸ್ತಾ ಕಲಿಸ್ತಾ ಪದಗಳ ಅರ್ಥವನ್ನು ನನಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ನೋಡೋಣ, ಮತ್ತೊಂದು ಸ್ವಲ್ಪ ಇದೆ, ಕಂಪ್ಲೀಟ್ ಮಾಡ್ಬಿಡ್ತೀನಿ. ಈ ನಡುಗಡ್ಡೆ ಯಾವುದು? ನಾರದ ನಡುಗಡ್ಡೆ. ಪ್ರವಾಸಿ ತಾಣವು ಹೌದು, ಅಂದ್ರೆ ಟೂರಿಸ್ಟ್ ಪ್ಲೇಸ್. ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ತೀರಲ್ವ, ಹಲವಾರು ಜನ ಪ್ರವಾಸಕ್ಕೆ ಅಂತ ಹೇಳಿ ಹೋಗ್ತಾರಂತೆ ಆ ಪ್ಲೇಸ್ಗೆ. ರಾಯಚೂರು ಹತ್ರ ಇರುವಂತ ಒಂದು ನಾರದ ನಡುಗಡ್ಡೆ. ಅಲ್ಲಿ ಹೋಗ್ಬೇಕಂದ್ರೆ ಹೇಗೆ ಹೋಗ್ಬೇಕಾಯ್ತು ಅಂದ್ರೆ ಒಂದು ಬೋಟ್ ಇರಬೇಕು, ದೋಣಿ ಮೂಲಕ ಹೋಗ್ತೀರಾ. ಹೌದಾ, ಹೋಗ್ಲೇಬೇಕಾಯ್ತು. ನದಿಯನ್ನು ದಾಟ್ಬೇಕಂತಂದ್ರೆ ದೋಣಿ ಬೇಕಲ್ವಾ? ಸೊ ದೋಣಿ ಮೂಲಕ ಅಲ್ಲಿ ಹೋಗೋದು ಹೇಳಾಯ್ತು. ಪ್ರವಾಸಿ ತಾಣವೂ ಹೌದು, ಅಂದ್ರೆ ಟೂರಿಸ್ಟ್ ಪ್ಲೇಸ್ ಕೂಡ ಹೌದು. ಟೂರಿಸ್ಟ್ಗಳೆಲ್ಲ ಪ್ರವಾಸ ಮಂದಿರ. ಓಕೆನಾ? ಪ್ರವಾಸಿ ತಾಣ, ಪ್ರವಾಸ ಮಂದಿರ ಅಂತ ಹೇಳ್ತೀವಿ. ಸೊ ಪ್ರವಾಸಿ ತಾಣವು ಹೌದು. ಈ ಸುಂದರ ತಾಣವನ್ನ ನೋಡಲು ಮಕ್ಕಳು ಪ್ರವಾಸ ಹೊರಟಿದ್ದರು. ಒಂದಿಷ್ಟು ಜನ ಮಕ್ಕಳು ಏನ್ ಮಾಡಿದ್ರಂತೆ, ಇಲ್ಲಿಗೆ ಈ ನಾರದ ನಡುಗಡ್ಡೆ ಅನ್ನುವಂತ ಒಂದು ಪ್ರದೇಶಕ್ಕೆ ಟ್ರಿಪ್ ಹೊರಟಿದ್ರು, ಅಂದ್ರೆ ಪ್ರವಾಸಕ್ಕೆ ಹೊರಟಿದ್ರು. ಓಕೆನಾ? ಮುಂದೇನಾಯ್ತು, ಕುಹು ಕುಹು ಹಕ್ಕಿಗಳ ಕಲರವ ಕಿವಿಗೆ ಹಿಪ್ಪಾಗಿತ್ತು. ಕಾಡು ಅಂದಮೇಲೆ ಪ್ರಾಣಿಗಳ ಸೌಂಡ್ ಶಬ್ದ ಕೇಳುತ್ತೆ, ಹಾಗೆ ಪಕ್ಷಿಗಳ ಶಬ್ದ ಕೂಡ ನಮಗೆ ಕೇಳಿಸುತ್ತೆ. ಅಲ್ಲಿ ಮಗಳಿಗೆ ಏನ್ ಕೇಳಿಸುತ್ತಂತೆ? ಕೋಗಿಲೆ. ಕೋಗಿಲೆ ಕೂ ಹೇಗೆ ಕೂಗುತ್ತೆ? ಕುಹು ಕೂ ಅಂತ ಹೇಳಿ ಕೂಗುತ್ತಲ್ವಾ? ಆ ಕುಹು ಕೂ ಹೇಳುವಂತ ಒಂದು ಹಕ್ಕಿಗಳ ಕಲರವ, ಕಲರವ ಅಂತಂದ್ರೆ ಒಂದು ನಾದ ಸುಮಧುರು, ಅದು ತುಂಬಾ ಕೆಟ್ಟದಾಗಿ ಕೇಳಿಸಲ್ಲ ನೋಡಿ. ತುಂಬಾ ಹಾಡಲು ಕೋಗಿಲೆಯ ಕಂಠ ಅಂತ ಹೇಳಿ ಹೇಳ್ತಾರೆ. ಕೋಗಿಲೆ ಅಂತಂದ್ರೆ ಎಷ್ಟು ಚಂದವಾಗಿ ಆ ಧ್ವನಿಯನ್ನ ಮಾಡುತ್ತೆ ಹೇಳುದು. ಕಾಗೆ, ಕಾಗೆ ಸೌಂಡ್ ಅಂತ ಹೇಳಿದ್ರು, ಕಾಗೆ ಧ್ವನಿ ಅಂತ ಹೇಳುತ್ತೆ. ಕಾಗೆ ಅಂತ ಹೇಗೆ ಕೂಗುತ್ತೆ? ಕಾ 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 ಅಂತ ಕೂಗುತ್ತಲ್ವ? ಯಾರ್ದು ಕರ್ಕಶವಾದಂತಹ ಒಂದು ಧ್ವನಿಯನ್ನು ಹೊಂದಿರುತ್ತೆ. ಏನ್ ಕಾಗೆ ಸ್ವರಿಂದು ವಯಸ್ಸು ಅಂತ ಹೇಳಿ ಹೇಳ್ತೇವೆ, ಕಾಗೆ ಧ್ವನಿ ಇದೆ ನಿಂದು ಅಂತ ಹೇಳಿ ಹೇಳ್ತಾರಲ್ವ. ಆ ತರ ಇಲ್ಲಿ ಕುಹು ಕುಹು ಹಕ್ಕಿಗಳ ಕಲರವ, ಅಂದ್ರೆ ಸುಮಧುರವಾದಂತಹ ಒಂದು ನಾದ ಕಿವಿಗೆ ಇಂಪಾಗಿತ್ತು. ಕಿವಿಗೆ ಏನ್ ಕೇಳಿಸಿತ್ತು? ಆ ಕೋಗಿಲೆ ನೀವು ಅದ್ರ ಕುಹು ಕುಹು ಅಂತ ಹೇಳಿ ಕೇಳೋದನ್ನ ನೀವು ಕೇಳ್ಬಿಟ್ರೆ ನೀವು ಇನ್ನೊಂದ್ಸಲ ಕೇಳ್ಬೇಕು ಅಂತ ಹೇಳಿ ನಿಮ್ಗೆ ಅನ್ಸತ್ತಲ್ವಾ? ಆ ಕೊಳಲಿಂದ ಕೂಡ ಅದನ್ನ ನೀವು ಇದು ಮಾಡ್ತೀರಾ, ಇವನ್ ಬಿಸಿ ನೋಡಿದ್ದೀರಲ್ವಾ, ಅದರಲ್ಲೂ ಕೂಡ ನೀವು ಆ ತರ ಸೌಂಡ್ ಅನ್ನ ನೀವೇ ಮಾಡ್ತೀರಾ. ಅದು ಕೇಳಲಿಕ್ಕೆ ಒಂಥರ ತುಂಬಾ ಚಂದ ಇರುತ್ತೆ, ತುಂಬಾ ಖುಷಿ ಅನ್ಸುತ್ತೆ, ಹೌದಲ್ವಾ? ತುಂಬಾ ಮೆಲೋಡಿಯಾಗಿ ಇರುತ್ತೆ. ಸೊ ಮನಕ್ಕೆ ತಂಪೇನೆ ತುತ್ತೆ, ಅದನ್ನ ಕೇಳಿದ ಕೂಡಲೇ ಎಲ್ಲ ಮತ್ತೆ ಬಿಡೋಣ ಅಂತ ಹೇಳಿ ಅನ್ಸ್ಬಿಡುತ್ತೆ. ವಾವ್, ಎಷ್ಟು ಚೆನ್ನಾಗಿದೆ ಇದ್ರ ಸೌಂಡು, ಎಲ್ಲಿ ಕೇಳಿಸ್ತಿದ್ದೆ, ಇಲ್ಲೆಲ್ಲ ಹೋಗಿಲೇ ಬಂದಿರ್ಬೇಕು ಅಂತ ಹೇಳಿ ಹೇಳ್ತೀವಲ್ಲ. ಸೊ ಏನಾದ್ರೆ ಮತ್ತೆ ಚಿರಿಬೆಲೆ ಹಕ್ಕಿಗಳ ಇಚ್ಚರ ಕೋಗಿಲೆ ಒಂದೇ ಅಲ್ಲ, ತುಂಬಾ ಇನ್ನೂ ಹಲವಾರು ಹಕ್ಕಿಗಳು ತುಂಬಾ ಸುಮಧುರವಾಗಿ ಅವು ಕೂಗುತ್ತೆ. ಆ ಕೂಗನ್ನು ಕೇಳುವಂತ ಒಂದು ರೀತಿ, ಅದು ಕೇಳಲಿಕ್ಕೆ ಒಂಥರ ಖುಷಿ ಅನ್ಸುತ್ತೆ. ಹಕ್ಕಿಗಳ ಇಂಚರ ಸಂಗೀತಮಯ, ಅದನ್ನೆಲ್ಲ ಕೇಳಿದಾಗ ನಮ್ಗೆ ಒಳ್ಳೆ ಸಂಗೀತವನ್ನೇ ಕೇಳ್ತಾ ಇದ್ದ ಹಾಗೆ ನಮ್ಗೆ ಫೀಲ್ ಆಗುತ್ತೆ, ಹೌದಲ್ವಾ? ಮಕ್ಕಳು ಏನ್ ಮಾಡ್ತಾರಂತೆ, ಈ ಸುಂದರ ತಾಣದ ಸವಿ ಉಣ್ಣುತ್ತಿದ್ದರು. ಈ ಸುಂದರವಾದಂತಹ ಒಂದು ಪ್ಲೇಸ್ ಯಾವುದು? ನಾರದಗಡ್ಡೆ. ಇದನ್ನ ನೋಡ್ಕೊಂಡು ತುಂಬಾ ಖುಷಿ ಅನಿಸ್ತಾ ಇತ್ತಂತೆ ಅವರಿಗೆ. ಓಕೆನಾ? ಸೊ ಮುಂದಿನ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲೇ ನೋಡೋಣ. ಸೊ ಈ ಪದಗಳ ಅರ್ಥವನ್ನು ನೀವು ಇಂಪಾರ್ಟೆಂಟ್ ಥಿಂಗ್ಸನ್ನು ನೀವು ಇದನ್ನು ಬರ್ಕೊಳ್ಬೋದು. ನಾನು ಇಲ್ಲಿ ಬರೆದಿದ್ದೀನಿ, ಬೋರ್ಡಲ್ಲಿ ಬರೆದಿದ್ದೀನಿ ಮಕ್ಕಳ, ಯು ಕ್ಯಾನ್ ರೈಟ್ ಇಟ್.